ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿರುವ ಶಾಂತಿವನದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಲೋಕೋಪಯೋಗಿ ಸಚಿವ ರೇವಣ್ಣ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರಿಬ್ಬರೇ ಕೊಠಡಿಯಲ್ಲಿ ಮಾತುಕತೆ ನಡೆಸುತ್ತಿದ್ದಾರೆ. ಸಚಿವ ರೇವಣ್ಣ ಅವರು ಇಂದು ಬೆಳಗ್ಗೆ ಚಾರ್ಮುಡಿ ಘಾಟಿಗೆ ಆಗಮಿಸಿ ಘಾಟಿಯಲ್ಲಿನ ರಸ್ತೆ ಕುಸಿತವನ್ನು ವೀಕ್ಷಿಸಿದರು. ಘಾಟಿಯಲ್ಲಿ ಕೂಡಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಈಗ ಶಾಂತಿವನದಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ರೇವಣ್ಣ ಅವರು ಮಾತಾಡಿದ್ದಾರೆ, ಏನೆಲ್ಲ ಮಾತುಕತೆ ಆಯ್ತು ಅವರಿಬ್ಬರ ನಡುವೆ? ಹೌದು, ಇಂದು ಬೆಳಿಗ್ಗೆ ಇಂದು ಮಡಿಕೇರಿ ಮತ್ತು ದಕ್ಷಿಣ ಕನ್ನಡ ಪ್ರವಾಸವನ್ನ ಕೈಗೊಂಡಿರುವಂತಹ ಸಚಿವ ರೇವಣ್ಣ ಅವರು ಇಂದು ಬೆಳಗಿನಿಂದಲೇ ಒಂದು ಚಾರ್ಮಾಡಿ ಘಾಟ್ ಆಗಿರ್ಬೋದು, ಅದೇ ರೀತಿ ಪ್ರಮುಖ ಮಳೆಯಿಂದ ಹಾನಿಯಾಗಿರುವ ಪ್ರದೇಶಗಳಿಗೆ ಭೇಟಿಯನ್ನ ಕೈಗೊಂಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಶಾಂತಿವನದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಶಾಂತಿವನದಲ್ಲಿ ಚಿಕಿತ್ಸೆಯನ್ನ ಒಂದು ಪಡೆದುಕೊಳ್ಳುತ್ತಿರುವಂತಹ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂತದ್ದು, ಮತ್ತು ಯಾರಿಗೊಂದು ಆ ಒಂದು ಸಂದರ್ಭದಲ್ಲಿ ಪ್ರವೇಶವನ್ನ ನಿರಾಕರಿಸಿದ್ರು ಮತ್ತು ಮಾಧ್ಯಮದವರಿಗೂ ಕೂಡ ಪ್ರವೇಶವನ್ನ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರದ ಬಗ್ಗೆ ಒಂದು ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ಮಾತುಕತೆ ಇಬ್ಬರು ಕೂಡ ಮಾತುಕತೆಯನ್ನ ಗುಪ್ತ ಸಮಾಲೋಚನೆಯನ್ನ ನಡೆಸಿರುವಂತದ್ದು, ಮತ್ತು ಈಗಾಗಲೇ ಅಲ್ಲಿಯ ಸ್ಥಳೀಯ ಒಂದು ಮಾಹಿತಿಯ ಪ್ರಕಾರ ಈ ಬಾರಿಯ ಸರ್ಕಾರದ ಬಗ್ಗೆ ಒಂದು ಚಿಂತನೆಯನ್ನ ನಡೆಸಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಮತ್ತು ರೇವಣ್ಣನವರು ಸರ್ಕಾರದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಓಕೆ, ಧನ್ಯವಾದಗಳು ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.